ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ, MHNB ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತತ್ತಿ ಸಾರನ್ನು ಮಾಡ್ತಾಯಿದ್ದೇವೆ. ಅದಕ್ಕೆ ಮಾಡಲು ಮೊದಲು ಕೊಬ್ಬರಿಯನ್ನು, ಒಣ ಕೊಬ್ಬರಿಯನ್ನು ತೋಳೋಣ. ಈ ಥರ ಸಣ್ಣದಾಗಿ ತೆಳ್ಳದಾಗಿ ಹೆಚ್ಕೋಬೇಕು, ಇಲ್ಲಾಂದರೆ ನೀವು ಹಿರಿಸ್ಕೊಳ್ಳಬಹುದು. ಈಗ ಇದನ್ನು ನಾವು ಹುರಿದ್ಕೊಳ್ಳೋಣ, ಕೆಂಪದಾಗಿ ಹುರಿದ್ಕೊಳ್ಳೋಣ. ಗ್ಯಾಸ್ನಲ್ಲಿ ಆನ್ ಮಾಡಿ ಹಂಚಿನಲ್ಲಿ ಇದು ಹುರಿದ್ಕೊಳ್ಳೋಣ ಕೆಂಪದಾಗಿ. ಏಕೆ ಹುರ್ಕೊಳ್ಬೇಕಂತಂದರೆ ಇದು ಟೇಸ್ಟೂ ಬರುತ್ತೆ ಒಣ ಕೊಬ್ಬರಿ ಹುರ್ಕೊಂಡ್ರೆ. ಆಮೇಲೆ ಇದು ಎಣ್ಣೆನೂ ಜಾಸ್ತಿ ಬಿಡುತ್ತೆ. ಅದಕ್ಕಾಗಿ ನಾವು ಹುರ್ಕೊಳ್ಳಲು ಉತ್ತಮ. ಇಷ್ಟು ಹುರ್ಕೊಂಡ್ರೆ ಸಾಕು, ತೀರಾ ಕೆಂಪಗಾದರೆ ಮತ್ತೆ ಕರ್ರಗಾಗ್ಬಿಡುತ್ತೆ. ಇಷ್ಟು ಸಾಕು. ಗ್ಯಾಸನ್ನು ಆಫ್ ಮಾಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ತೆಗೆದುಕೊಳ್ಳೋಣ. ಎರಡು ಕಡ್ಡಿ ಕೊತ್ತಂಬರಿ, ಒಂದು ಸ್ವಲ್ಪ ಶುಂಠಿ, ಒಂದರಿಂದ ಎರಡು ಬೆಳ್ಳುಳ್ಳಿ, ಒಂದರಿಂದ ಎರಡು ಬೆಳ್ಳುಳ್ಳಿ. ಈಗ ಸಣ್ಣದಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಸಣ್ಣದಾಗಿ ರುಬ್ಕೊಳ್ಬೇಕು. ನಾನು 5 ತತ್ತಿಯ ಸಾರನ್ನು ಮಾಡ್ತಾ ಇದ್ದೇನೆ. 5 ತತ್ತಿಯನ್ನು ತೊಗೊಂಡಿದ್ದೀನಿ. ಇದು ಕುಕ್ಕರಲ್ಲಿ 2 ವಿಸಿಲನ್ನು ತೊಗೊಂಡ್ರೆ ತತ್ತಿ ಕುದಿಯುತ್ತದೆ. ನೀರನ್ನು ಹಾಕೋಣ. ಈ ತತ್ತಿ ಮುನುಗೋವರೆಗೂ ನೀರು ಹಾಕ್ಕೊಂಡು 2 ಸಿಟಿಯನ್ನು ತೊಗೊಳ್ಳೋಣ. ಒಂದು ಟೊಮ್ಯಾಟೋನ ತೊಗೊಂಡಿದ್ದೇವೆ. ಇದು ಸಣ್ಣದಾಗಿ ಈಗ ಕಟ್ ಮಾಡ್ಕೊಳ್ಳೋಣ. ಈ ಥರ ಸಣ್ಣದಾಗಿ ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೇವೆ. ಬೊಗಣೆಯನ್ನು ಇಟ್ಟು 2-3 ಚಮಚ ಎಣ್ಣೆ ಇದು ಕಾದ ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮೆಟೋನ ಹಾಕೋಣ. ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎಣ್ಣೆ ಒಳಗೇ. ನೋಡಿ, ಚೆನ್ನಾಗಿ ಕುದಿದೆ. ಈಗ ನಾವು ಇದಕ್ಕೆ ಒಣ ಖಾರವನ್ನು ಹಾಕ್ಕೊಳ್ಳೋಣ. ಒಂದು ಚಮಚಿ ಒಣ ಖಾರ. ನೀವು ಖಾರ ಜಾಸ್ತಿ ತಿಂತಾ ಇದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿಂತಾ ಇದ್ರೆ, ಮಕ್ಕಳು ಸಣ್ಣ ಮಕ್ಕಳು ಅದು ಇದ್ರೆ ಕಮ್ಮಿ ಹಾಕ್ಕೊಳ್ಳಿ. 1/2 ಚಮಚ ಒಣ ಖಾರವನ್ನು ಹಾಕೊತೀನಿ. ನಾವು ಮನೆಯಲ್ಲಿ ಖಾರ ಸ್ವಲ್ಪ ಜಾಸ್ತಿನೇ ತಿಂತೀವಿ, ಹಾಗಾಗಿ 1/2 ಚಮಚ. ಇದು ಟೊಮೆಟೊ ಮತ್ತು ಎಣ್ಣೆಯಲ್ಲಿಯೇ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಎಣ್ಣೆ ಕೂಡ ಜಾಸ್ತಿ ಬಿಡುತ್ತೆ. ಆಮೇಲೆ ಕಾತ್ವಾ ಗರಂ ಮಸಾಲ, ಆಮೇಲೆ ಕಾತ್ವಾ ಚಿಕನ್ ಮಸಾಲ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗೆ ಹೊತ್ಕೊಳ್ತಾ ಇದೆ, ಹೊತ್ಕೊಳ್ತಾ ಇದೆಯೋ ಇಲ್ವೋ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಕೊಂಡಿರೋಂಥ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರೊಳಗೆ ನೀರು ಹಾಕ್ಕೊಂಡು ಎಲ್ಲವೂ ಚೆನ್ನಾಗಿ ತಿರ್ಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡೋಣ. ನೋಡಿ, ಇದನ್ನು ನೀರನ್ನು ಹಾಕ್ಕೊಂಡು ಎಲ್ಲವೂ ಇದನ್ನು ಮಾಡಿ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ನೀವು ನೀರು ಹಾಕಲಾರ್ದೆ ಹಾಗೆ ಎಗ್ಗನ್ನು ಹಾಕಿದರೆ ಇದು ಚಿಕನ್ ಸುಕ್ಕ ಆಗುತ್ತೆ. ಬೇಡ, ನಮ್ಮ ಚಿಕನ್ ಸುಕ್ಕ ಸಾರು ಬೇಕಂತಂದರೆ ನೀರು ಹಾಕ್ಕೋಬಹುದು, ಅದು ಚಿಕನ್ ಸಾರಾಗುತ್ತೆ. ಸಾರಿ, ಎಗ್ ಸಾರಾಗುತ್ತೆ. ನಾವು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿಬೇಕು. ನೀವು ರುಚಿಗೆ ತಕ್ಕಷ್ಟು ಉಪ್ಪು,
ನೋಡಿ, ಖಾರನ ಎಣ್ಣೆಯೊಳಗೆ ಹಾಕ್ಕೊಂಡು ನಂತರ ಮಸಾಲೆ ಹಾಕಿದರೆ ಈ ಥರ ಕೆಂಪಾಗಿ ಬರುತ್ತೆ. ಇದು ಕುದ್ದ ನಂತರ ಎಣ್ಣೆ ಕೂಡ ಕಾಣಿಸುತ್ತೆ. ಇದು ಒಂದು 10-15 ನಿಮಿಷ ಕುದಿಯಲು ಬಿಡೋಣ. ನನ್ನ ತತ್ತಿ ಇದಾಗಿದೆ, ವಿಸಿಲ್ ಎಲ್ಲ ಇದಾಗಿ ತತ್ತಿಯನ್ನು ಓಪನ್ ಮಾಡಿ ತಕೊಳ್ಳೋಣ. ನೋಡಿ, ತತ್ತಿ ಕುದ್ದಿದೆ. ಈಗ ಒಂದೊಂದಾಗಿ ತೆಗೆದುಕೊಂಡು ಹೊರಗಡೆ ಇದರ ಸಿಪ್ಪೆಯನ್ನು ತೆಗೆಯೋಣ. ಇದು ಸಿಪ್ಪೆ ತೆಗೆಯೋಣ. ಈಗ ತತ್ತಿಯನ್ನು ಸುಟ್ಕೊಂಡಿಟ್ಕೊಂಡಿನಿ. ಇದು ಕುದಿ ಬಂದಿದೆ. ಈಗ ಇದಕ್ಕೆ ಒಂದೊಂದಾಗಿ ತತ್ತಿ ಬಿಡೋಣ. ಹಾಕಿ ಒಮ್ಮೆ ತಿರುಗಿಸ್ಕೊಳ್ಳಿ. ಇದು ಇನ್ನೊಂದು 10 ನಿಮಿಷದವರೆಗೆ ಕುದಿಯಿರಿ. ಚೆನ್ನಾಗಿ ಕುದಿಬೇಕಿದು. ನೋಡಿ, ಎಣ್ಣೆಯನ್ನು ಹೇಗೆ ಬಿಟ್ಟಿದ್ದೇನೋ ಹೇಳಿದಲ್ಲ ಅಲ್ವಾ. ಇಮ್ಮಿ ಬಿಡುತ್ತಾ ಇದೆ. ಇದು ಇನ್ನು 5-10 ನಿಮಿಷ ಕುದಿಯಲು ಬಿಡೋಣ. ಇದು ಕುದ್ದಿದೆ. ಈಗ ನಮ್ಮ ಚಿಕನ್ ಸಾರು, ಸಾರಿ, ತತ್ತಿ ಸಾರು ರೆಡಿಯಾಗಿದೆ. ಇದನ್ನು ನಾವೀಗ ಟೇಸ್ಟ್ ಮಾಡ್ಬೋದು, ಸೇವಿಸಬಹುದು. ಇದು ಬಗಾರ್ ಅನ್ನ, ಆಮೇಲೆ ಒಗ್ಗರಣೆ ಅನ್ನ, ಚಪಾತಿ, ರೊಟ್ಟಿ ಜೊತೆನೂ ಚಲೋ ಆಗುತ್ತೆ. ಇಂತಹ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ MHNB24ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.